ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನೋಡಿ, ನಾನು ಇವತ್ತು ಸಾಫ್ಟಾಗಿ ಉಬ್ಬುವಂಥ ಚಪಾತಿಗೆ ಬೇಕಾಗಿರುವಂಥ ಗೋಧಿ ಹಿಟ್ಟನ್ನು ಹೇಗೆ ನಾದ್ಕೋಬೇಕು ಅನ್ನೋದನ್ನು ಇವತ್ತು ಒಂದು ಟ್ರಿಕ್ಸ್ ಮುಖಾಂತರ ಹೇಳಿ. ಮೊದಲೇದಾಗಿ ನಾನಿಲ್ಲಿ ಹಿಟ್ಟು ಕಲಿಸ್ಕೊಳ್ಳಿಕ್ಕೆ ಒಂದು ಪರಾತ್ ತೆಗೆದುಕೊಂಡಿದ್ದೀನಿ, ಮಿಕ್ಸಿಂಗ್ ಬೌಲ್ ತೆಗೆದುಕೊಂಡಿದ್ದೀನಿ. ಈಗ ನೋಡಿ, ಗೋಧಿ ಹಿಟ್ಟನ್ನು ಜರಡಿ ಹಿಡ್ಕೋಬೇಕು. ಚೆನ್ನಾಗಿ ಹಾಕ್ಕೊಳ್ಳೋದಂತೀವಿ ನಾವು, ಚೆನ್ನಾಗಿ ಚಾನ್ಸ್ಕೋಬೇಕು ಹಿಟ್ಟನ್ನು. ಮಿಲ್ಲಲ್ಲಿ ಏನಾದರೂ ಕಸ, ಅದು ಹಿಟ್ಟು ಮಾಡಬೇಕಾದ್ರೆ ಕಸ ಇರ್ತದಲ್ಲ, ಅದು ಸಪ್ರೇಟ್ ಆಗ್ತದೆ. ನೋಡಿ, ಹಿಟ್ಟು ಚಾನ್ಸ್ಕೊಂಡ ನಂತರ ಗೋಧಿ ಹಿಟ್ಟದು ಗೋಧಿದು ತೌಡು ಬರ್ತದೆ, ಇದನ್ನು ತಕ್ಕೋಬೇಕು. ಇದು ತೆಗೆದುಕೊಂಡ್ರೆ ಚಪಾತಿ ಸ್ಮೂತಾಗಿ ಚೆನ್ನಾಗಿ ಬರ್ತದೆ. ಹಿಟ್ಟು ಚಾನ್ಸ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ. ಈಗ ಇದಕ್ಕೆ ನಾನೇ ಸ್ವಲ್ಪ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಅದೇ ರೀತಿ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೋತಾ ಇದ್ದೀನಿ. ಆಯಿಲ್ ಹಾಕೋದ್ರಿಂದ ಚಪಾತಿ ಚೆನ್ನಾಗಿ ಸ್ಮೂತಾಗಿ ಬರ್ತವೆ. ಇದನ್ನು ಮೊದಲೇ ಈ ರೀತಿಯಾಗಿ ಕಲಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಹಿಟ್ಟು. ನೋಡಿ, ಎಲ್ಲರೂ ಮನೆಯಲ್ಲಿ ಡೈಲಿ ಚಪಾತಿ ಮಾಡ್ತಾಯಿರ್ತಾರೆ, ಕೆಲವೊಬ್ಬರದು ಸಾಫ್ಟ್ ಆಗೋಲ್ಲ ಚಪಾತಿ. ಈ ರೀತಿಯಾಗಿ ಹಿಟ್ಟು ಕಲಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಚಪಾತಿ ಉದ್ಕೊಳ್ತದೆ ಮತ್ತು ಸಾಫ್ಟಾಗಿರ್ತದೆ. ನೋಡಿ, ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಹಿಟ್ಟು. ನೋಡಿ, ಜಾಸ್ತಿ ಸ್ವಲ್ಪ ಪ್ರೆಷರ್ ಹಾಕಿ ಭಾರ ಹಾಕ್ಕೊಂಡು ಹಿಟ್ಟು ಕಲಿಸ್ಕೋಬೇಕು, ಚೆನ್ನಾಗಿ ಕಲಿಸ್ಕೋಬೇಕು ಹಿಟ್ಟು. ಕೆಲವೊಂದು ಚಪಾತಿಗಳು ನೋಡಿ ಗೋಧಿ ಮೇಲೆ ಡಿಪೆಂಡ್ ಇರ್ತವೆ, ಚೆನ್ನಾಗಿ ಗೋಧಿ ಇದ್ದರೆ ಚಪಾತಿನೂ ಕೂಡ ಚೆನ್ನಾಗಿರ್ತವೆ. ಚೆನ್ನಾಗಿ ನಾದ್ಕೋಬೇಕು ಈ ರೀತಿಯಾಗಿ, ಹೀಗೆ ನಾದ್ತಾಯಿರಿ ಸ್ವಲ್ಪ ಹೊತ್ತು. ನೋಡಿ, ನೀರು ಮತ್ತೆ ನೀರು ಸ್ವಲ್ಪ ಹಚ್ಕೊಂಡು ಚೆನ್ನಾಗಿ ಬೇಳೆಗಳಿಂದ ಚೆನ್ನಾಗಿ ಈ ರೀತಿಯಾಗಿ ಕಲಿಸ್ಕೋಬೇಕು. ಮತ್ತು ಹೆಬ್ಬಟ್ಟನ್ನು ಇದ್ರ ಒಳಗಡೆ ಈ ರೀತಿಯಾಗಿ ಹಾಕ್ಕೊಂಡು ಕಲಿಸ್ತಾ ಹೋಗಬೇಕು. ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಬರ್ತದೆ ಚಪಾತಿಗಳು. ಮಕ್ಕಳಿಗೂ ಕೂಡ ಚಪಾತಿ ತಿನ್ನಲಿಕ್ಕೆ ಇಷ್ಟಪಡ್ತಾರೆ ಈ ರೀತಿ ಮಾಡಿದ್ರಿಂದ. ನೋಡಿ, ಕೈಯನ್ನು ಈ ರೀತಿ ಪ್ರೆಸ್ ಮಾಡಿ ಮಾಡಬೇಕು. ನೋಡಿ, ಚೆನ್ನಾಗಿ ಮಾಡ್ಕೊಳ್ಳಿ. ನೋಡಿ, ಸೈಡಿಗೆಲ್ಲ ಹಿಟ್ಟು ಹಾಕ್ಕೊಂಡಿರ್ತದೆ, ಅಂಟ್ಕೊಂಡಿರ್ತದೆ. ಅದಕ್ಕೆ ಸ್ವಲ್ಪ ಈ ರೀತಿಯಾಗಿ ನೀರು ಹಾಕ್ಕೊಂಡು ಕೈಯಿಂದ ಈ ರೀತಿಯಾಗಿ ಉಜ್ಕೊಳ್ಳಿ. ಇಲ್ಲಾಂದರೆ ಹಿಟ್ಟು ಅದು ಡ್ರೈ ಆಗಿಬಿಡ್ತದೆ, ನಂತರ ಅದು ಬರಲ್ಲ ಹಿಟ್ಟು. ನೋಡಿ, ಈ ರೀತಿಯಾಗಿ ಮಾಡ್ಕೊಳ್ಳಿ ನಿಧಾನವಾಗಿ, ಚೆನ್ನಾಗಿ ಕ್ಲೀನ್ ಇರ್ತದೆ ಪಾತ್ರೆ. ನೋಡಿ, ಈ ರೀತಿಯಾಗಿ ಮಾಡ್ಕೋಬೇಕು. ಇದೇ ರೀತಿ ಎರಡೂ ಕೈಗಳಿಂದ ಸಹ ನಾದ್ಕೋಬೋದು ಚಪಾತಿ ಹಿಟ್ಟನ್ನು. ಈ ರೀತಿಯಾಗಿ ಪ್ರೆಸ್ ಮಾಡ್ತಾ ಹೋಗಬೇಕು, ಈ ರೀತಿಯಾಗಿ ಮಾಡಬೇಕು. ನೋಡಿ, ಚೆನ್ನಾಗಿ ಹಿಟ್ಟು ನಾದ್ತಾ ಇದ್ದೀವಿ ಇಲ್ಲಿಗ. ಇದಕ್ಕೆ ನೋಡಿ, ಚಪಾತಿ ಹಿಟ್ಟು ಕಲಿಸ್ಕೋಬೇಕಾದ್ರೆ ಹಾಲಿನ ಕೆನೆ ಸಹ ಹಾಕ್ಕೊಂಡು ಕಲಿಸ್ಕೋತಾರೆ, ಇಲ್ಲಾಂದರೆ ಹಾಲನ್ನು ಸಹ ಹಾಕ್ಕೊಂಡು ಕಲಿಸ್ಕೋತಾರೆ, ಅದು ಕೂಡ ಸಾಫ್ಟ್ ಆಗ್ತದೆ. ಬಟ್ ನಾನು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ ಹಾಲು, ಎಣ್ಣೆ ಹಾಕ್ಕೊಂಡಿದ್ದೀನಿ. ನೋಡಿ, ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಈ ರೀತಿಯಾಗಿ ನೀರು ಹಚ್ಕೊಂಡು ಈ ರೀತಿಯಾಗಿ ಜಗ್ಗಬೇಕು ಹಿಟ್ಟನ್ನು. ಈ ರೀತಿಯಾಗಿ ಜಗ್ಗೋದ್ರಿಂದ ಹಿಟ್ಟು ಜಿಗುಟಾಗ್ತದೆ, ಚೆನ್ನಾಗಿ ಹಿಟ್ಟು ಚಪಾತಿಗಳು ಉಬ್ಬು ಬರ್ತವೆ. ನೋಡಿ, ಈ ರೀತಿಯಾಗಿ ಮಾಡ್ಕೊಳ್ಳಿ ಚಪಾತಿ. ಇದು ಗೋಧಿ ಹಿಟ್ಟನ್ನು ಹೋಳಿಗೆ ಮಾಡಲಿಕ್ಕೂ ಸಹ ಯೂಸ್ ಮಾಡ್ಬೋದು, ಪರಾಟಗಳು ಮಾಡ್ಕೋಬೋದು. ನೋಡಿ, ಅದೇ ರೀತಿ ಗೋಧಿ ಹಿಟ್ಟಿಂದ ಪೂರಿನೂ ಮಾಡ್ಕೋಬೋದು, ಪೂರಿ ಮಾಡ್ಕೋಬೋದು, ಮೆಂತೆ ಹಿಟ್ಟಿನ ಪರಾಟ ಮಾಡ್ಕೋಬೋದು. ಅದೇ ರೀತಿ ಇನ್ನೂ ಕೆಲವೊಂದು ಐಟಮ್ಸ್ಗಳನ್ನು ಗೋಧಿ ಹಿಟ್ಟು ಸಹ ಯೂಸ್ ಮಾಡಿಕೊಂಡು ಮಾಡ್ಬೋದು. ಮೈದಾನ ಯೂಸ್ ಮಾಡಬೇಕಂತ ಇಲ್ಲ, ಗೋಧಿ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದು, ಅದನ್ನು ಸಹ ಯೂಸ್ ಮಾಡ್ಕೋಬೋದು. ನೋಡಿ, ಚಪಾತಿ ಹಿಟ್ಟು ಕಲಿಸ್ಕೋಬೇಕಾದ್ರೆ ಕೆಲವೊಬ್ರು ಅಂತಾರೆ ಕೈ ಫುಲ್ಲೇ ಹಿಟ್ಟೆಲ್ಲ ಅಂಟ್ಕೋತದೆ ಕೈಗೆ, ಸರಿಯಾಗಿ ಹಿಟ್ಟು ನಾದಲಿಕ್ಕೆ ಬರಲ್ಲ, ಕೈಯೆಲ್ಲ ಜಿಗಿ ಜಿಗಿ ಆಗ್ತದೆ ಅಂತ ಹೇಳ್ತಾರೆ. ಸೊ ಆವಾಗ ಏನು ಮಾಡಬೇಕಂದ್ರೆ, ಗೋಧಿ ಹಿಟ್ಟು ಡ್ರೈ ಹಿಟ್ಟನ್ನು ತೆಗೆದುಕೊಂಡು ಕೈಗೆ ಒರೆಸ್ಕೊಂಡು ಈ ರೀತಿಯಾಗಿ ಉಜ್ಜಿದ್ರೆ ಅದು ಹಿಟ್ಟು ತಾನಾಗೆ ಅಂಟ್ಕೊಂಡಿರ್ತಕ್ಕಂಥ ಹಿಟ್ಟು ತಾನಾಗೆ ಹೋಗ್ಬಿಡ್ತದೆ. ಆ ರೀತಿಯಾಗಿ ಮಾಡಬೇಕು. ನೋಡಿ, ಚಪಾತಿ ಹಿಟ್ಟು ಎಲ್ಲಿವರೆಗೂ ನಾದಬೇಕಂತಂದರೆ, ಚಪಾತಿ ಹಿಟ್ಟಲ್ಲಿ ಬಬಲ್ಸ್ ಬರಬೇಕು, ಗುಳ್ಳೆಗಳು ಬಂದು ಅದು ಒಡಿಬೇಕು, ಆವಾಗ ಹಿಟ್ಟು ಚೆನ್ನಾಗಿ ನಾದ್ಕೊಂಡಿದ್ದೀವಂತ ಅರ್ಥ. ನೋಡಿ, ಈ ಮಿಡಲಲ್ಲಿ ಗುಳ್ಳೆಗಳು ಬರ್ತವೆ, ಅದು ಒಡಿತದೆ, ಚಕ್ ಚಟ್ ಅಂತ ಸೌಂಡ್ ಬರ್ತದೆ. ನೋಡಿ,
ಈ ರೀತಿ ಬಂತಂದರೆ ಅದು ಹಿಟ್ಟು ಚೆನ್ನಾಗಾಗಿದೆ ಅಂತ ಅರ್ಥ. ನೋಡಿ ಚೆನ್ನಾಗಿ ತಾನಾಗಿನೇ ಇದು ಹೇಳಿ ಜಗ್ತಾ ಇದೆ ಹಿಟ್ಟು. ನೋಡಿ ಈ ರೀತಿಯಾಗಿ ಹೇಳ್ಕೊಂಡ್ರೆ ಎಳೆ ಥರ ಈಗ ಬರಬೇಕು ಹಿಟ್ಟಿದು. ಸೊ ಹೀಗಾಗಿ ಚೆನ್ನಾಗಿ ನಾದ್ಕೊಂಡಿದ್ದೀವಿ ಅಂತ ಅರ್ಥ. ನೋಡಿ ಗುಳ್ಳೆಗಳದು ಸೌಂಡು ಚಟ್ ಚಟ್ ಅಂತ ಸೌಂಡ್ ಒಳೆಯೋದು ಸೌಂಡ್ ಬರ್ತದೆ. ಇದೇ ರೀತಿ ಬಬಲ್ಸ್ ಸಹ ಬರ್ತವೆ. ನೋಡಿ ನೋಡಿ ಹಿಟ್ಟು ಚೆನ್ನಾಗಿ ಬದಿ ಇದು ಮಾಡ್ತಾ ಇದೆ, ಜಿಗುಟಾಗಿದೆ ಹಿಟ್ಟು. ನೋಡಿ ನೋಡಿ ಈಗ ನಾನು ಚಪಾತಿ ಮಾಡೋದು ತೋರಿಸ್ತೀನಿ. ಇದೇ ಹಿಟ್ಟಿಂದ ಯಾವ ರೀತಿಯಾಗಿ ಸಾಫ್ಟ್ ಚಪಾತಿಗಳಾಗಿ ಆಗ್ತವೆ ಅದೇ ರೀತಿ ಯಾವ ರೀತಿಯಾಗಿ ಉಪ್ತದಂತ ನಾನು ಇಲ್ಲಿ ನಿಮಗೆ ಮಾಡಿ ತೋರಿಸ್ತೀನಿ. ನೋಡಿ ಚಪಾತಿ ಮಾಡೋದು ತೋರಿಸ್ತೀನಿ ನಿಮಗೆ. ಮೊದಲನೇದಾಗಿ ಸ್ವಲ್ಪ ಕೈಗೆ ಹಿಟ್ಟನ್ನು ಹಚ್ಕೊಂಡು ಚಪಾತಿ ಹಿಟ್ಟನ್ನ ಉಂಡೆ ತೆಗೆದುಕೊಂಡಿದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ತೆಗೆದುಕೋಬೋದು. ದಪ್ಪ ಬೇಕಿದ್ರೆ ಸ್ವಲ್ಪ ಜಾಸ್ತಿ ತೊಗೋಬೋದು. ನಾನು ಇಷ್ಟು ಇಷ್ಟು ಉಂಡೆ ತೆಗೆದುಕೊಂಡಿದ್ದೀನಿ. ಈಗ ನೋಡಿ ಇದನ್ನು ಹಿಟ್ಟಲ್ಲಿ ಡಿಪ್ ಮಾಡ್ಕೊಳ್ಳಿ. ಒಂದು ಸಣ್ಣದಾಗಿ ಸ್ವಲ್ಪ ಲಟ್ಸ್ಕೊಳ್ಳಿ. ನೋಡಿ ಈಗ ಇದಕ್ಕೆ ಈಗ ಎಣ್ಣೆ ಹಚ್ಕೋತಿದ್ದೀನಿ. ಈಗ ಎಣ್ಣೆ ಹಚ್ಕೋಬೇಕು. ಅದಾದ ನಂತರ ನೋಡಿ ಇದಕ್ಕೆ ಹಿಟ್ಟನ್ನು ಉದುರಿಸ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಚಪಾತಿಗಳು ಚೆನ್ನಾಗಿ ಉಬ್ಬಿ ಬರ್ತವೆ ಮತ್ತು ಸಾಫ್ಟ್ ಆಗ್ತದೆ. ನೋಡಿ ಸೆಕೆಂಡ್ ಲೇಯರ್ಗೂ ಈಗ ಮತ್ತೆ ಮಡಿಸ್ಕೊಂಡು ನಾನು ಇದಕ್ಕೂ ಸಹ ಈಗ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಅಂದರೆ ಇದು ಫೋರ್ ಫೋಲ್ಡ್ ಚಪಾತಿ ಅಂತ ಹೇಳ್ತೀವಿ. ನಾಲ್ಕು ಮಡಿಕೆದು ಚಪಾತಿ ಅಂತ ಹೇಳ್ತೀವಿ, ಇಲ್ಲಾಂದರೆ ಮಡಿಕೆ ಚಪಾತಿ ಅಂತಲೂ ಹೇಳ್ತೀವಿ ನಾವೀಗ. ಈಗ ಇದನ್ನು ಹಿಟ್ಟಲ್ಲಿ ಅದ್ದುಬಿಟ್ಟು ಚೆನ್ನಾಗಿ ರೌಂಡಾಗಿ ಲಟ್ಸ್ಕೋಬೇಕು. ನೋಡಿ ಚೆನ್ನಾಗಿ ರೌಂಡಾಗಿ ಲಟ್ಸ್ಕೊಳ್ಳಿ. ನಿಮಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಲಟ್ಸ್ಕೋಬೇಕು. ನೋಡಿ ರೌಂಡಾಗಿ ಲಟ್ಸ್ಕೋತಾ ಇದ್ದೀನಿ. ಚಪಾತಿದು ಯಾವಾಗಲೂ ಎಡ್ಜಸ್ಸನ್ನು ಇದು ಮಾಡ್ಕೋಬೇಕು, ಥಿನ್ ಇಟ್ಕೋಬೇಕು. ಸೆಂಟ್ರಿಗೆ ಸ್ವಲ್ಪ ದಪ್ಪ ಇದ್ರೆ ನಡೀತದೆ. ನೋಡಿ ಈ ರೀತಿಯಾಗಿ ಎಡ್ಜಸ್ಸನ್ನು ಕವರ್ ಮಾಡ್ಕೊಳ್ಳಿ. ಸೆಂಟ್ರಿಗೆ ಜಾಸ್ತಿ ತಿಕ್ಲಿಕ್ಕೆ ಹೋಗಬೇಡಿ. ನೋಡಿ ಈ ರೀತಿಯಾಗಿ ರೌಂಡಾಗಿ ಮಾಡ್ಕೊಂಡಿದ್ದೀನಿ ನಾನು. ನೋಡಿ ಇಲ್ಲಿ ನಾನು ತವಾನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೀನಿ, ಬ್ರಷಿಂದ ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೀನಿ. ಎಲ್ಲ ಕಡೆಯೂ ಎಣ್ಣೆ ಹಚ್ಕೊಳ್ಳಿ ಚೆನ್ನಾಗಿ. ಇದಕ್ಕೆ ಲಟ್ಸಿರ್ತಕ್ಕಂಥ ಚಪಾತಿಯನ್ನು ಹಾಕೋತಾ ಇದ್ದೀನಿ. ನೋಡಿ ಈಗ ಚಪಾತಿ ಹಾಕ್ಕೊಂಡಿದ್ದೀನಿ, ಅದಕ್ಕೂ ಸಹ ಮೇಲಿಂದ ಎಣ್ಣೆ ಹಚ್ಕೊಳ್ಳಿ ಬ್ರಷಿಂದ. ಈ ರೀತಿ ಎಣ್ಣೆ ಹಚ್ಕೊಳ್ಳೋದ್ರಿಂದ ಸಾಫ್ಟ್ ಆಗ್ತವೆ ಚಪಾತಿಗಳು. ನೋಡಿ ಲೈಟಾಗಿ ಬಬಲ್ಸ್ತಾ ಇದೆ ಚಪಾತಿ. ಟರ್ನ್ ಮಾಡಿಕೊಂಡು ಮತ್ತೆ ಇದಕ್ಕೆ ಎಣ್ಣೆಯನ್ನು ಹಚ್ಕೊಳ್ಳಿ. ನೋಡಿ ಯಾವ ರೀತಿ ಉಬ್ತಾ ಇದೆ ಅಂತ. ಫ್ಲೇಮ್ ಕಡಿಮೆ ಇಟ್ಕೊಂಡು ಬೇಯಿಸ್ಕೋಬೇಕು ಚಪಾತಿ, ಸಾಫ್ಟ್ ಆಗ್ತವೆ ಚೆನ್ನಾಗಿ ಉದ್ಕೋತವೆ. ಮತ್ತೆ ಟರ್ನ್ ಮಾಡ್ಕೊಳ್ಳಿ. ನೋಡಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ತುಂಬನೇ ಸಾಫ್ಟಾಗಿ ಬಂದಿವೆ ಚಪಾತಿಗಳು. ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ಚಪಾತಿ ಬೇಯಿಸ್ಕೊಂಡಿದ್ದೀನಿ, ಚೆನ್ನಾಗಿ ಬೆಂದಿದೆ. ನೋಡಿ ಸಾಫ್ಟಾಗಿದೆ ಇಲ್ಲ ಅಂತ ನಾನು ತೋರಿಸ್ತೀನಿ. ನೋಡಿ ಸಾಫ್ಟಾಗಿದೆ. ನೋಡಿ ಚೆನ್ನಾಗಿ